ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ಗುರುಪ್ರಸಾದ್ ವಾರ್ತೆಗಳ ವಿವರ ನೋಡೋಣ ವಿಧಾನ ಪರಿಷತ್ತು ಚುನಾವಣೆ ಹಿನ್ನೆಲೆಯಲ್ಲಿ ಪಾಲಿಕೆಯಲ್ಲಿ ಜನಪ್ರತಿನಿಧಿಗಳಿಲ್ಲದೆ ಬಿಕೋ ಎನ್ನುವಂತಾಗಿದೆ ಇದರ ಒಂದು ವರದಿ ಇದೆ ನೋಡ್ಕೊಂಡು ಬನ್ನಿ ಇದೇ ತಿಂಗಳ 10ರಂದು ಸ್ಥಳೀಯ ಸಂಸ್ಥೆಗಳ ವಿಧಾನ ಪರಿಷತ್ತು ಚುನಾವಣೆ ನಡೆಯಲಿದ್ದು ಇದರಿಂದಾಗಿ ನೀತಿ ಸಂಹಿತೆ ಜಾರಿಯಿಂದಾಗಿ ಮಹಾನಗರ ಪಾಲಿಕೆಯಲ್ಲಿ ಕಳೆದ 12 ದಿನಗಳಿಂದ ಮೇಯರ್ ಉಪಮೇಯರ್ ವಿರೋಧ ಪಕ್ಷದ ನಾಯಕರ ಕೊಠಡಿ ವಿವಿಧ ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳ ಕೊಠಡಿಗಳಿಗೆ ಬೀಗ ಜಡೆಯಲಾಗಿದೆ ಇದರಿಂದಾಗಿ ಮೇಯರ್ ಉಪಮೇಯರ್ ಸ್ಥಾಯಿ ಸಮಿತಿಯ ಅಧ್ಯಕ್ಷರುಗಳು ಪಾಲಿಕೆ ಕಡೆಗೆ ತಿರುಗಿ ನೋಡದಂತಾಗಿದೆ ಇದಲ್ಲದೆ ಸದಸ್ಯರುಗಳಿಗೂ ಪಾಲಿಕೆಯಲ್ಲಿ ಪ್ರತ್ಯೇಕ ಆಸನದ ವ್ಯವಸ್ಥೆ ಸಹ ಇಲ್ಲದಂತಾಗಿದ್ದು ಸಾರ್ವಜನಿಕರು ಸಹ ಪಾಲಿಕೆ ಸದಸ್ಯರನ್ನು ಭೇಟಿ ಮಾಡಲು ಆಗದಂತಹ ಸ್ಥಿತಿ ನಿರ್ಮಾಣವಾಗಿದೆ ಸಾರ್ವಜನಿಕರು ಏನೇ ಸಮಸ್ಯೆ ಇದ್ದರೂ ಆಯುಕ್ತರನ್ನು ಭೇಟಿ ಮಾಡಿ ಬಗೆಹರಿಸಿಕೊಳ್ಳಬೇಕಾಗಿದ್ದು ಕೆಲವೇಳೆ ಆಯುಕ್ತರು ಕೆಲಸದ ಒತ್ತಡದಿಂದಾಗಿ ಸಾರ್ವಜನಿಕರ ಭೇಟಿ ಮಾಡಲು ಆಗದಂತೆ ಆಗಿದೆ ಏನೇ ಆದರೂ ಪಾಲಿಕೆ ಸದಸ್ಯರು ಪಾಲಿಕೆಯ ಆವರಣದಲ್ಲಿರುವ ಟೀ ಅಂಗಡಿಗಳ ಬಳಿಯೇ ಸಾರ್ವಜನಿಕರ ಸಮಸ್ಯೆಗಳಿಗೆ ಆಲಿಸುತ್ತಿದ್ದಾರೆ ವಿನಃ ಯಾವುದು ಅನುಷ್ಠಾನ ಆಗುತ್ತಿಲ್ಲ ಬಿಟ್ಟರೆ ಪಾಲಿಕೆಯಲ್ಲಿ ಈಗ ಅಧಿಕಾರಿಗಳ ಆಡಳಿತವೇ ಮೆಲುಗೈ ಸಾಧಿಸಿದೆ ಮಾರುತಿ ಪ್ರಸಾದ್ ಅಮುಕ್ ಟಿವಿ ತುಮಕೂರು ಸ್ಥಳೀಯ ಸಂಸ್ಥೆಗಳಿಂದ ನಡೆಯುವ ವಿಧಾನ ಪರಿಷತ್ ಚುನಾವಣೆಗೆ ಕ್ಷಣಗಣನೆ ಆರಂಭವಾಗಿದೆ ಇದರ ಬಗ್ಗೆ ಒಂದು ವರದಿ ಇದೆ ನೋಡಿ ಬರುವ ಶುಕ್ರವಾರ ಡಿಸೆಂಬರ್ 10ರಂದು ನಡೆಯುವ ಚುನಾವಣೆಗೆ ಮತದಾರರನ್ನು ಸೆಳೆಯುವ ಮೂರು ಪಕ್ಷಗಳ ಅಭ್ಯರ್ಥಿಗಳು ಹರಸಾಹಸ ಪಡುತ್ತಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ರಾಜೇಂದ್ರ ರಾಜಣ್ಣ ಜೆಡಿಎಸ್ ಅಭ್ಯರ್ಥಿ ಅನಿಲ್ ಕುಮಾರ್ ಬಿಜೆಪಿ ಅಭ್ಯರ್ಥಿ ಲೋಕೇಶ್ ಈ ಮೂವರು ಅಭ್ಯರ್ಥಿಗಳು ತಮ್ಮದೇ ಆದ ರೀತಿಯಲ್ಲಿ ಮತದಾರರನ್ನು ಖುದ್ದಾಗಿ ಭೇಟಿ ಮಾಡಿ ಮತಯಾಚಿಸುತ್ತಿದ್ದಾರೆ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಸದಸ್ಯರುಗಳು ಈಗ ಮಾಜಿಯಾಗಿರುವುದರಿಂದ ಮತ ಚಲಾಯಿಸುವ ಅವಕಾಶ ಇಲ್ಲದಂತಾಗಿದೆ ಈ ಚುನಾವಣೆಯಲ್ಲಿ ಮಹಾನಗರ ಪಾಲಿಕೆ ನಗರಸಭೆ ಪುರಸಭೆ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯರುಗಳ ಜೊತೆ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಮತಯಾಚಿಸಲಿದ್ದಾರೆ ಮತದಾರರಿಗೆ ಆಮಿಷವೊಡ್ಡುವ ಜೊತೆಗೆ ಒಂದು ಓಟಿಗೆ 50,000 ನೀಡುವ ಹಂತ ತಲುಪಿದೆ ಮೂರು ಪಕ್ಷಗಳ ಜನಪ್ರತಿನಿಧಿಗಳು ಪ್ರತಿ ಮತದಾರರಿಗೆ ದೂರವಾಣಿ ಮೂಲಕ ಮೇಲಿಂದ ಮೇಲೆ ಸಂಪರ್ಕಿಸುವ ಕಾರ್ಯ ಭರದಿಂದ ಸಾಗಿದ್ದು ಡಿಸೆಂಬರ್ 10ರ ನಂತರ ನಮ್ಮನ್ನು ಯಾವ ಜನಪ್ರತಿನಿಧಿಗಳು ಮಾತನಾಡಿಸುವುದಿಲ್ಲ ನಮಗೆ ಭಾರಿ ಡಿಮ್ಯಾಂಡ್ ಆಗಿದೆ ಎಂದು ಕೆಲ ಪಂಚಾಯಿತಿ ಸದಸ್ಯರುಗಳು ಹೇಳುತ್ತಿದ್ದಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸೇರಿದಂತೆ ಪಕ್ಷದ ವರಿಷ್ಠರು ಹಾಗೂ ಜೆಡಿಎಸ್ ಶಾಸಕರು ಮಾಜಿ ಶಾಸಕರುಗಳ ದಂಡೆ ಜಿಲ್ಲೆಯೆಲ್ಲೆಡೆ ಸಂಚಾರ ಮಾಡುತ್ತಾ ಮತಯಾಚನೆ ಮಾಡುತ್ತಿದ್ದಾರೆ ಇನ್ನು ಬಿಜೆಪಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಪಕ್ಷದ ವರಿಷ್ಠರುಗಳು ಜಿಲ್ಲೆಯ ಇಬ್ಬರು ಸಚಿವರು ಕೇಂದ್ರ ಸಚಿವ ನಾರಾಯಣಸ್ವಾಮಿ ಸೇರಿದಂತೆ ಹಲವಾರು ಸಚಿವರು ಜಿಲ್ಲೆಯಲ್ಲಿ ಎಲ್ಲೆಡೆ ಪ್ರಚಾರ ಸಭೆ ನಡೆಸಿ ಶತಾಯಗತಾಯ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸಲು ಮುಂದಾಗಿದ್ದಾರೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಮಾಜಿ ಶಾಸಕ ಕೆಎನ್ ರಾಜಣ್ಣನವರ ಪುತ್ರ ರಾಜೇಂದ್ರರನ್ನ ಈ ಬಾರಿ ಚುನಾವಣೆಯಲ್ಲಿ ಗೆಲ್ಲಿಸಲು ತಮ್ಮದೇ ಆದ ತಂತ್ರಗಾರಿಕೆಗಳನ್ನು ಕಾಂಗ್ರೆಸ್ ಆರಂಭಿಸಿದೆ ರಾಜಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ನಿಪುಣತೆ ಹೊಂದಿರುವ ರಾಜಣ್ಣನವರು ತಮ್ಮ ಮಗ ರಾಜೇಂದ್ರರನ್ನ ಗೆಲ್ಲಿಸಿಕೊಳ್ಳಲು ಮತದಾರರನ್ನ ತಮ್ಮತ್ತ ಸೆಳೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಮಾಜಿ ಸಚಿವರುಗಳ ದಂಡೆ ಜಿಲ್ಲೆಯಲ್ಲಿ ಎಲ್ಲೆಡೆ ತೆರಳಿ ರಾಜೇಂದ್ರರನ್ನ ಗೆಲ್ಲಿಸುವಂತೆ ಮತದಾರರಲ್ಲಿ ಮನವಿ ಮಾಡುತ್ತಿದ್ದಾರೆ ಒಟ್ಟಾರೆ ಈ ಚುನಾವಣೆಯಲ್ಲಿ ತ್ರಿಕೋನ ಸ್ಪರ್ಧೆ ಇದ್ದು ಹಣ ಜಾತಿ ಬಲ ಕಾಣುತ್ತಿದ್ದು ಈ ಮೂವರಲ್ಲಿ ವಿಜಯದ ಮಲೆ ಯಾರಿಗೆ ಬೀಳುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಮಾರುತಿ ಪ್ರಸಾದ್ ಅಮುಕ್ ಟಿವಿ ತುಮಕೂರು ಸೋಮವಾರ ಸಂಜೆಯಿಂದ ಆರಂಭವಾದ ಎಸಿಬಿ ದಾಳಿಯು ಮಂಗಳವಾರ ರಾತ್ರಿವರೆಗೂ ಮುಂದುವರೆದಿತ್ತು ತುಮಕೂರಿನ ಹೇಮಾವತಿ ನಾಲಾ ವಲಯದ ವಿಶೇಷ ಭೂಸ್ವಾಧೀನ ಅಧಿಕಾರಿ ಕಚೇರಿ ಮೇಲೆ ಸೋಮವಾರ ಸಂಜೆಯಿಂದ ಆರಂಭವಾದ ದಾಳಿ ಮಂಗಳವಾರ ರಾತ್ರಿವರೆಗೂ ಮುಂದುವರೆದಿದೆ ಇದರ ಒಂದು ವರದಿ ಇದೆ ನೋಡಿ ತುಮಕೂರಿನ ಹೇಮಾವತಿ ನಾಲಾ ವಲಯದ ವಿಶೇಷ ಭೂಸ್ವಾಧೀನ ಅಧಿಕಾರಿ ಕಚೇರಿ ಮೇಲೆ ಸೋಮವಾರ ಸಂಜೆಯಿಂದ ಆರಂಭಿಸಿದ ಎಸಿಬಿ ದಾಳಿಯು ಮಂಗಳವಾರ ರಾತ್ರಿಯವರೆಗೆ ಮುಂದುವರೆದಿತ್ತು ಎಸಿಬಿ ಡಿವೈಎಸ್ಪಿ ಮಲ್ಲಿಕಾರ್ಜುನ್ ಚುಕ್ಕಿ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದ್ದು ಈ ದಾಳಿ ಸಮಯದಲ್ಲಿ ರೈತರಿಗೆ ಸಕಾಲದಲ್ಲಿ ಪರಿಹಾರ ನೀಡದೆ ವಂಚಿಸುತ್ತಿದ್ದು ತನಿಖೆ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ ಈ ವೇಳೆ ಸಾಕಷ್ಟು ಕಡತಗಳನ್ನು ಪರಿಶೀಲನೆ ನಡೆಸಲಾಗಿದೆ ಎಸಿಬಿ ಇನ್ಸ್ಪೆಕ್ಟರ್ ವಿಜಯಲಕ್ಷ್ಮಿ ಸೇರಿದಂತೆ ಅಧಿಕಾರಿಗಳು ದಾಳಿಯಲ್ಲಿ ಪಾಲ್ಗೊಂಡಿದ್ದರು ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಬೆಂಬಲಿಸಬೇಕು ಅಂತ ಕೆಪಿಸಿಸಿ ಸದಸ್ಯ ವಿನಯ್ ಶ್ಯಾಮ್ ಮನವಿ ಮಾಡಿದ್ದಾರೆ ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ಗೆ ನಡೆಯಲಿರುವ ಚುನಾವಣೆಗೆ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿರುವ ಎಂಎಲ್ಎ ಅನಿಲ್ ಕುಮಾರ್ ಪರ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಕೈಗೊಂಡ ಅವರು ಪರಿಷತ್ತು ಚುನಾವಣೆಗೆ ಕೋಲಾರ ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆಗಳು ಒಳಗೊಂಡಿವೆ
ಚುನಾವಣೆಯಲ್ಲಿ ಗೆಲುವಿಗಾಗಿ ವಿರೋಧ ಪಕ್ಷದವರು ಆಸೆ ಆಮಿಷಗಳನ್ನು ಒಡ್ಡಲಿದ್ದಾರೆ. ಈ ಆಮಿಷಗಳಿಗೆ ಒಳಗಾಗದೆ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಚಲಾಯಿಸಬೇಕೆಂದು ಮನವಿ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ದೊಡ್ಡಮುರಳಿ, ಕುಪ್ಪಳ್ಳಿ ನಂದಿ, ಅಗಲಗುರ್ಕಿ, ಕಸಬಾ, ಮಂಡಿಕಲ್ಲು ಹೋಬಳಿ ಈ ವ್ಯಾಪ್ತಿಯಲ್ಲಿ ಪ್ರಚಾರವನ್ನು ಕೈಗೊಂಡಿದ್ದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಗುಡಿಬಂಡೆ ಪಟ್ಟಣದ ಭಾರತೀಯ ಸ್ಟೇಟ್ ಬ್ಯಾಂಕ್ ಎಸ್ಬಿಐನ ಎಟಿಎಂ ಅಧಿಕಾರಿಗಳ ಆಡಳಿತ ವರ್ಗದ ನಿರ್ಲಕ್ಷ್ಯದಿಂದ ಧೂಳು ಹಿಡಿದಿದೆ. ಗುಡಿಬಂಡೆ ತಾಲೂಕಿನಲ್ಲಿ ಹಣದ ವಹಿವಾಟಿನಲ್ಲಿ ಮೊದಲ ಸ್ಥಾನದಲ್ಲಿರುವ ಬ್ಯಾಂಕ್ ಸರ್ಕಾರಿ ಖಾಸಗಿ ಸಂಸ್ಥೆಗಳ ವ್ಯವಹಾರ ಈ ಬ್ಯಾಂಕಿನಲ್ಲಿಯೇ ಹೆಚ್ಚಾಗಿರುವ ಕಾರಣದಿಂದ ಇಡೀದಿನ ಜನ ತುಂಬಿರುತ್ತಾರೆ. ಸಣ್ಣದಾಗಿ ಹಣ ಡ್ರಾ ಮಾಡಲು ಹೋದವರು ಸಹ ಗಂಟೆಗಟ್ಟಲೆ ನಿಂತಿರಬೇಕು. ಇನ್ನು ಹಣ ಪಡೆಯಲು ಎಟಿಎಂ ಕಡೆ ನೋಡುವಂತೆ ಇಲ್ಲ. ಯಾವಾಗಲೂ ರಿಪೇರಿ, ಹಣವಿಲ್ಲ, ಸರಿಯಾದ ಬ್ಯಾಟರಿ ಬ್ಯಾಕಪ್ ಇಲ್ಲ ಎಂದು ಕಾರಣ ಹೇಳ್ತಾರೆ. ಕರೆಂಟ್ ಹೋದರೆ ಎಟಿಎಂ ಸತ್ತು ಹೋಗಿರುತ್ತದೆಯಂತೆ. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಬ್ಯಾಂಕ್ ವ್ಯವಸ್ಥಾಪಕ ರತೀಶ್, ನಾವು ಈ ಕುರಿತಾಗಿ ಮೇಲಿನ ಅಧಿಕಾರಿಗಳಿಗೆ ತಿಳಿಸಿದ್ದೇವೆ. ಮುಖ್ಯವಾಗಿ ನೆಟ್ವರ್ಕ್ ಸಮಸ್ಯೆ ಇದೆ, ಅದನ್ನು ಶೀಘ್ರವಾಗಿ ಬದಲಾಯಿಸಿ ಗ್ರಾಹಕರಿಗೆ ಎಟಿಎಂ ಸೌಲಭ್ಯ ಸಿಗುವಂತೆ ಮಾಡುತ್ತೇವೆ ಎಂಬ ತೋರಿಕೆಯ ಉತ್ತರ ನೀಡುತ್ತಾರೆ. ಪ್ರಾಬ್ಲಮ್ ಇದೆ, ಅದು ಇವಾಗ ಸೊಲ್ಯೂಷನ್ ಆಗಿದೆ. ಇವಾಗ ಎಲ್ಲ ಚೌಲ್ ಕಾಂಟ್ಯಾಕ್ಟ್ ಮಾಡಿದೆ, ಅವ್ರು ಇವಾಗ ಹೋಗಿ ಫೋಟೋ ಹಿಡಿದು ಕೊಡೋದಕ್ಕೆ ಹೇಳಿದೆ. ಸೊಲ್ಯೂಷನ್ ಆಗಿದೆ ಇವತ್ತು, ಅಲ್ಲಿ ನಾಳೆ ಬೆಳಿಗ್ಗೆ. ಇವಾಗ ಆಕ್ಷನ್ ಏನು ತಗೋಬೇಕು ಅಂತ ಇದ್ದೀರಾ ಸರ್? ಇವಾಗ ಅದು ರಿಪ್ಲೇಸಿಂಗ್, ಅಲ್ಲಿನ ಸರ್ವಿಸ್ ಇಂಜಿನಿಯರ್ ಬಂದು ಚೆಕ್ ಮಾಡಬೇಕು ಅವ್ರಿಗೆ. ಹಾಂ, ರಿಪ್ಲೇಸ್ಮೆಂಟ್ ಮಾಡ್ತೀರಾ? ರಿಪ್ಲೇಸಿಂಗ್ ಅದು ಆಮೇಲೆ. ಆಮೇಲೆ ಅದು ಆಲ್ರೆಡಿ ಬಾತ್ ಇಲ್ಲ ಆಗಿದೆ, ಎಲ್ಲ ಆಗಿದೆ. ಸಾರ್ ಇವತ್ತು ಮಾತಾಡಿದೆ, ಇಲ್ಲಿ ಬಿಲ್ಡಿಂಗಲ್ಲಿ ಚೇಂಜ್ ಮಾಡ್ತೀವಿ. ಅಲ್ಲಿ ಶಿಫ್ಟ್ ಮಾಡ್ತೀವಿ. ಮಾಡ್ತೀವಿ. ಇವಾಗ ಅದು ಚೇಂಜ್ ಮಾಡಬೇಕು ಅಂದ್ರಲ್ಲ. ಹಾಂ. ಯಾವುದು ಅದು? ಎ ಟಿ ಎಂ ಅಲ್ಲ, ಅದೇನೋ ಕ್ಯಾಸೆಟ್. ಕ್ಯಾಸೆಟ್ ಅಲ್ಲ ಸರ್. ಹಾಂ, ನೆಟ್ವರ್ಕ್. ನೆಟ್ವರ್ಕ್ ನೆಟ್ವರ್ಕ್ ಮೋಡಮ್ ಅಪ್ಪ ಆಗಲ್ಲ. ಹಾಂ, ಮೋಡ ಅಪ್ಪ ಆಗಿ ಕನೆಕ್ಟಿವಿಟಿ ಬರುತ್ತೆ. ಇವಾಗ ಅದು ಹೋಗ್ತೀನಿ, ಹೋಗಿ ನೋಡಿ ಅದು ಏನನ್ನ ಎಲ್ಲ ಚೌಲಿ ಫೋಟೋ ಹಿಡಿದು ಕೊಡೋದಕ್ಕೆ ಹೇಳಿದೆ, ಹೋಗಿ ಬರ್ತೀನಿ. ಅದಕ್ಕೆ ಬೆಳಗ್ಗೆ ಅವ್ರಿಗೆ ಬಿಡಲ್ಲ, 10 ಸಲ ಎಲ್ಲ ಚೌಲಿ ಫೋನ್ ಮಾಡ್ತಾರೆ. ಈ ವೇಳೆ ಪಟ್ಟಣದ ಗಂಗಾಧರ್ ಮಾತನಾಡಿ, ಈ ಬ್ಯಾಂಕಿನ ಎಟಿಎಂ ಸೇವೆ ಸಂಪೂರ್ಣ ಸ್ಥಗಿತಗೊಂಡಿದೆ. ಆಗಾಗ ಏನೋ ಆಗಿ ಹೋಯಿತು ಎಂಬಂತೆ ಸೈರನ್ ಶಬ್ದ ಮಾತ್ರ ಕೇಳಿಸಿರುತ್ತದೆ. ಬ್ಯಾಂಕಿಗೆ ಹೋಗುವ ಗ್ರಾಹಕರೆಲ್ಲರಿಗೂ ಎಟಿಎಂ ಕಾರ್ಡ್ ನೀಡುವ ಬ್ಯಾಂಕ್ನವರಿಗೆ ಮೊದಲ ಸಾರಿ ಎಸ್ಬಿಐ ಎಟಿಎಂನಲ್ಲೇ ಆಕ್ಟಿವ್ ಮಾಡಬೇಕು ಎಂಬ ಸತ್ಯ ಗೊತ್ತಿಲ್ಲ ಎನ್ನುತ್ತಾರೆ ಎಂದರು. ಸುಮಾರು ವರ್ಷಗಳಿಂದ ಎಟಿಎಂ ರನ್ ಆಗ್ತಾ ಇತ್ತು, ಈಗ ಒಂದು ತಿಂಗಳಿಂದ ಹೆಚ್ಚು ಕಮ್ಮಿ ಇದರ ಸರ್ವಿಸು ಸಂಪೂರ್ಣವಾಗಿ ನಿಂತೋಗಿದೆ. ಮೊದಲು ಒಂದಿನ ವರ್ಕ್ ಮಾಡ್ತು ಅರ್ಧಂಬರ್ಧ, ಮತ್ತೆ ನಿಂತೋಯಿತು. ಸುಮ್ಮನೆ ಸೈರನ್ ಮಾತ್ರ ಆಗ್ತಾ ಇರುತ್ತೆ, ಯಾರನ್ನ ಬಂದಿದ್ರೇನೋ ಎಲ್ಲ ಎತ್ಕೊಂಡ್ರೇನೋ ಅನ್ನೋ ಹಂಗೆ ಹೊತ್ತಲ್ದೇ ಹೊತ್ತಲ್ಲಿ ಕುಪ್ಕೊಳ್ತಾ ಇರುತ್ತೆ. ಇದರಿಂದ ಆಗಿರೋ ತೊಂದರೆ ಏನಂದರೆ, ಹೊಸದಾಗಿ ಇಡೀ ಊರಿಗೆ ಒಂದೇ ಒಂದು SBI ಎ ಟಿ ಎಂ ಇದೆ. ಇದರೊಳಗೆ ಹೊಸದಾಗಿಯನ್ನು ಇವರು ಎ ಟಿ ಎಂ ಕಾರ್ಡ್ಗಳು ಕೊಡ್ತಾ ಇದ್ದಾರೆ, ಅದನ್ನೆಲ್ಲ ಆಕ್ಟಿವೇಟ್ ಮಾಡ್ಕೋಬೇಕು ಅಂತ ಬಂದರೆ ಯಾವ ಪ್ರಯೋಜನವೂ ಇಲ್ಲ. ಸುತ್ತಮುತ್ತ ಬೇರೆ ಯಾವುದು ಎ ಟಿ ಎಂ ಇಲ್ಲ. ಬೇಕು ಅಂದರೆ ಬಾಗೇಪಲ್ಲಿಗೆ ಹೋಗಬೇಕು, ಚಿಕ್ಕಬಳ್ಳಾಪುರಕ್ಕೆ ಹೋಗಬೇಕು, ಇಲ್ಲ ಗೌರಿಬಿದ್ನೂರಿಗೆ ಹೋಗಬೇಕು. ಈ ಥರ ತೊಂದರೆ ಇದೆ. ಜೊತೆಗೆ ಊರಲ್ಲಿ ಹೆಚ್ಚಿಗೆ ಎ ಟಿ ಎಂಗಳು ಮಾಡ್ತಿರ್ತಕ್ಕಂಥವರು SBIದೆ. ಇವರು ಬೇರೆ ಕಡೆ ತೊಗೊಂಡಾಗ SBIದು ಬೇರೆ ಕಡೆ ತೊಗೊಂಡಾಗ ಎಕ್ಸ್ಟ್ರಾ ದುಡ್ಡು ಕಟ್ಟಾಗ್ತಾ ಇದೆ. ಇದು ಕೂಡ ಜನಕ್ಕೆ ಹೊರೆ. ಒಂದು ಇದ್ದೂ ಇದನ್ನು ನಂಬಿಕೊಂಡು ಜನ ತೊಗೊಂಡು ಸುಮ್ಮನೆ ಟ್ಯಾಕ್ಸ್ ಕಟ್ಟಿದಂಗೆ ಆಗ್ತಾ ಇದೆ. ದಯವಿಟ್ಟು ಈ ಒಂದು ಏನು ನಮ್ಮ SBI ಎ ಟಿ ಎಂ ಇದೆ, ಇದನ್ನು ಶೀಘ್ರವಾಗಿ ಸರಿ ಮಾಡಿಸಿ ಜನಕ್ಕೆ ಗ್ರಾಹಕರಿಗೆ ತೊಂದರೆ ಆಗದಿರೋ ನೋಡ್ಕೋಬೇಕು ಅಂತ ನಾವು ನಿಮ್ಮ SBIನ ಕೇಳ್ಕೊಳ್ತಾ ಇದ್ದೀವಿ. ಇನ್ನು ನಮ್ಮ SBI ಎ ಟಿ ಎಂನ ಕರುಣಾಜನಕ ಕಥೆಯಾಗಿದೆ ಇದು. ಇದು ಪ್ರತಿದಿನ ಕೆಲಸ ಮಾಡುವ ದೃಶ್ಯ, ನಮ್ಮ ಜೀವಿತಾವಧಿಯಲ್ಲಿ ಕಾಣುತ್ತದೆ ಎಂಬ ಅನುಮಾನ ಇಲ್ಲಿನ ಅನೇಕರಲ್ಲಿ ಕಾಡುತ್ತಿದೆ. ವಿ ರಾಜಶೇಖರ್, ಅಮುಕ್ ಟಿವಿ, ಗುಡಿಬಂಡೆ. BBMPಗೆ ತೆರಿಗೆಯನ್ನು ಪಾವತಿ ಮಾಡಲು ಸಾಧ್ಯವಾಗದಷ್ಟು ಹೀನಾಯ ಸ್ಥಿತಿಯಲ್ಲಿ ರಾಜ್ಯ ಒಕ್ಕಲಿಗರ ಸಂಘ ಇದೆ. ಸಂಘದಲ್ಲಿ ನಡೀತಾ ಇರುವ ಭ್ರಷ್ಟಾಚಾರ ನಿರ್ಮೂಲನೆಗೆ ಬದಲಾವಣೆಯ ಪರ್ವ ಶುರುವಾಗಿದೆ ಅಂತ ನಿವೃತ್ತ DYSP ಕೋನಪ್ಪರೆಡ್ಡಿ, ಎಂ ಪ್ರಕಾಶ್ ಹಾಗೂ ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ರಮೇಶ್ ಅಭಿಪ್ರಾಯಪಟ್ಟಿದ್ದಾರೆ. ಅಭ್ಯರ್ಥಿ ಎಂ ಪ್ರಕಾಶ್ ಮಾತನಾಡಿ, ಚುನಾವಣೆಯನ್ನು ಸಮರ್ಥವಾಗಿ ಎದುರಿಸುವ ಶಕ್ತಿ ಇಲ್ಲದ ವ್ಯಕ್ತಿಗಳು ನಮ್ಮ ಸಿಂಡಿಕೇಟ್ ಸಂಬಂಧಿಸಿದಂತೆ ನಕಲಿ ಕರಪತ್ರ ಮುದ್ರಿಸಿ ಮತದಾರರನ್ನ ದಿಕ್ಕು ತಪ್ಪಿಸುವ ಕೀಳುಮಟ್ಟಕ್ಕೆ ಇಳಿದಿದ್ದಾರೆ. ಅವರನ್ನ ಚುನಾವಣೆ ಮೂಲಕ ಸೋಲಿಸಬೇಕು ಎಂದು ಮತದಾರರಲ್ಲಿ ಕೋರಿದರು. ನನ್ನ ಒಕ್ಕಲಿಗ ಕುಲೋ ಬಂದವರಿಗೆ ನಮಸ್ಕಾರಗಳು. ಕೋಲಾರ ಚಿಕ್ಕಬಳ್ಳಾಪುರ ಭಾಗದ ಎಲ್ಲ ನನ್ನ ಆತ್ಮೀಯ ಕುಲೋ ಬಂದವರಲ್ಲಿ ಮನವಿ. ರಾಜ್ಯ ಒಕ್ಕಲಿಗರ ಸಂಘದ ಚುನಾವಣೆಯಲ್ಲಿ ನಾನು ಚಿಕ್ಕಬಳ್ಳಾಪುರ ಭಾಗದಿಂದ ಎಂ ಪ್ರಕಾಶ್ ರಾಜದರ್ಶಿನಿ ಆದ ನಾನು ಸ್ಪರ್ಧನೆ ಮಾಡಿದ್ದೇನೆ. ಗುರುಹಿರಿಯರ ಆಶೀರ್ವಾದದಿಂದ, ಮಠಮಾನ್ಯಗಳ ಒಂದು ಆಶೀರ್ವಾದವನ್ನು ಪಡೆದು
ಜನಾಂಗದ ರಾಜಕೀಯೇತರವಾಗಿ ಇಲ್ಲಿ ರಾಜಕೀಯ ಪಕ್ಷ ಇನ್ವಾಲ್ವ್ ಆಗದೆ ಬರೀ ಸಂಘ ದಳ ಕಾಂಗ್ರೆಸ್ ಬಿ ಜೆ ಪಿ ಸಿ ಪಿ ಎಂ ಇನ್ನಿತರ ಯಾವುದೇ ಪಕ್ಷಗಳಲ್ಲೂ ಕೂಡ ಈ ಒಂದು ಸಂಘದಲ್ಲಿ ಯಾವುದೇ ಆದಂಥ ಪಕ್ಷಾತೀತವಾಗಿ ಆಯ್ಕೆ ಮಾಡಿದ್ದಾರೆ. ನಮಗೆ ಒಂದು ದೊಡ್ಡ ಮಟ್ಟದ ಒಂದು ಸಿಂಡಿಕೇಟನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲೂ ತುಂಬ ಪ್ರಾವೀಣ್ಯತೆ ಹೊಂದಿರುವಂಥ ತುಂಬ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುವಂಥ ಸೇವಾ ಮನೋಭಾವ ಇರುವಂಥವ ನನ್ನ ಸಿಂಡಿಕೇಟ್ನಲ್ಲಿ ನಮ್ಮ ಡಾಕ್ಟರ್ ರಮೇಶ್ ಸರ್ ಅವರ ಸಿಂಡಿಕೇಟ್ನಲ್ಲಿ ಇವತ್ತು ನಾನು ಸೇರಿರೋದೇ ನನ್ನ ಭಾಗ್ಯ. ಅದೇ ರೀತಿ ನಮ್ಮ ಕೋನಪ್ರಡ್ಡಿ ಸರ್ ಅವರು ಕೂಡ ನಮಗೆ ರಕ್ಷಣೆಯಾಗಿ ನಿಂತು ಈ ಒಂದು ಸಿಂಡಿಕೇಟ್ನಲ್ಲಿ ನಮಗೆ ಎಲ್ಲ ರೀತಿಯ ಬೆಂಬಲ ಸೂಚಿಸ್ತಾ ಇದ್ದಾರೆ. ಕ್ರಮ ಸಂಖ್ಯೆ 4 ಕೋನಪ್ರಡ್ಡಿ ಅವರು ಹೊಲಿಗೆ ಯಂತ್ರ, ಕ್ರಮ ಸಂಖ್ಯೆ 6 ಎಂ ಪ್ರಕಾಶ್ ರಾಜದರ್ಶಿನಿ ತೆಂಗಿನಕಾಯಿ, ಕ್ರಮ ಸಂಖ್ಯೆ 8 ಟೆಲಿಫೋನ್ ಗುರುತು ಡಾಕ್ಟರ್ ಡಿ ಕೆ ರಮೇಶ್ರವರು. ದಯಮಾಡಿ ಚಿಕ್ಕಬಳ್ಳಾಪುರ ಕೋಲಾರ ಭಾಗದಲ್ಲಿ ಏನು ನಮ್ಮ ಸಂಘದಿಂದ ಸವಲತ್ತುಗಳನ್ನು ಒದಗಿಸಬೇಕು, ಪ್ರತಿ ತಾಲೂಕು ಮಟ್ಟಕ್ಕೂ ಕೂಡ ಒದಗಿಸುವಂಥ ಕೆಲಸ ಪ್ರಾಮಾಣಿಕ ಕೆಲಸವನ್ನು ಮಾಡ್ತೀವಿ. ಇವಾಗ ಯುವಕರನ್ನು ತಾವು ಈ ಬಾರಿ ಬೆಂಬಲಿಸಬೇಕು, ನಮ್ಮ ಟೀಮ್ಗೆ ತಾವು ಮತ ನೀಡಬೇಕು, ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು, ಹಳಬರಿಗೆ ಗುಣಪಾಠ ಕಲಿಸಬೇಕು. ಒಂದೇ ಓಟ್ ಕೊಡಿ ಒಂದೇ ಓಟ್ ಕೊಡಿ ಅಂತ ಯಾರು ಕೇಳ್ತಾ ಇದ್ದಾರೆ ಅವ್ರಿಗೆಲ್ಲ ಮತದಾರರು ತಕ್ಕ ಪಾಠ ಕಲಿಸಬೇಕು. ನಿಮಗಿರುವಂಥ 3 ಓಟನ್ನು ನಾವು 3 ಜನ ಅಭ್ಯರ್ಥಿಗಳು ಒಂದಾಗಿ ಪ್ರಾಮಾಣಿಕವಾಗಿ ನಾವು ಕೇಳ್ತಾ ಇದ್ದೀವಿ. ದಯಮಾಡಿ ನಿಮ್ಮ 3 ಮತಗಳನ್ನು ನಮ್ಮ 3 ಜನ ಅಭ್ಯರ್ಥಿಗಳಿಗೆ ತಾವು ನೀಡಬೇಕು ಅಂತ ತಮ್ಮಲ್ಲಿ ಕೈಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಮಸ್ಕಾರ ಕೋರಿದರು. ಶಸ್ತ್ರಚಿಕಿತ್ಸಾ ಡಾಕ್ಟರ್ ಡಿ ಕೆ ರಮೇಶ್ ಕುಮಾರ್ ಮಾತನಾಡಿ, ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಮರ್ಯಾದೆ ಪ್ರಶ್ನೆ ಎಂದು ಭಾವಿಸಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಮನವಿ ಮಾಡಿ ರದ್ದತಿಯನ್ನು ವಜಾ ಮಾಡಿದ್ದಾರೆ. ಸಂಘದ ಅಧೀನದಲ್ಲಿ 25 ಕಾಲೇಜುಗಳು ನಡೆಯುತ್ತಿವೆ. ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ಆಡಳಿತ ನಡೆಸುತ್ತಿದೆ. ಹಿಂದುಳಿದ ಜಿಲ್ಲೆಗಳಿಗೆ ಸೌಕರ್ಯ ಕಲ್ಪಿಸುವ ಅಧಿಕಾರದಲ್ಲಿದ್ದವರು ಮಲತಾಯಿ ಧೋರಣೆ ತೋರಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಎಲ್ಲ ನನ್ನ ಆತ್ಮೀಯ ಕೋಲಾರ ಚಿಕ್ಕಬಳ್ಳಾಪುರ ಭಾಗದ ಮತದಾರ ಬಂಧುಗಳೇ, ರಾಜ್ಯ ಒಕ್ಕಲಿಗರ ಕಾರ್ಯಕಾರಿ ಸಮಿತಿಯ ಚುನಾವಣೆ ಇದೇ ತಿಂಗಳು 12 ತಾರೀಕು ನಿಗದಿಯಾಗಿದೆ. ಕೋಲಾರ ಚಿಕ್ಕಬಳ್ಳಾಪುರ ಭಾಗದಿಂದ ನಿರ್ದೇಶಕ ಸ್ಥಾನಕ್ಕೆ ನಾನು ಅಂದರೆ ನಿವೃತ್ತ ಸೀನಿಯರ್ ಸರ್ಜನ್ ಜಿಲ್ಲಾ SNR ಧರ್ಮಾಸ್ಪತ್ರೆ ಕೋಲಾರ ಡಾಕ್ಟರ್ ಡಿ ಕೆ ರಮೇಶ್ ಆದ ನಾನು ಸ್ಪರ್ಧೆ ಮಾಡ್ತಿದ್ದೇನೆ. ದಯಮಾಡಿ ನೀವು ಇದೇ ತಿಂಗಳ 12 ತಾರೀಕು ನನ್ನ ಚಿಹ್ನೆ ಏನಬೋದು ಟೆಲಿಫೋನ್ ದೂರವಾಣಿ ಕ್ರಮ ಸಂಖ್ಯೆ 8 ಮತ ನೀಡಬೇಕು. ಜೊತೆಗೆ ಇವತ್ತು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡ್ತೀವಿ. ನಮ್ಮ ಪ್ರಕಾಶ್ ಅಣ್ಣ ಅಂತಿದ್ದಾರೆ, ಅವರ ಸೀರಿಯಲ್ ನಂಬರು 6 ತೆಂಗಿನಕಾಯಿ. ಮತ್ತು ನಮಗೆಲ್ಲ ರಕ್ಷಣೆ ನೀಡಲಿಕ್ಕೆ ಒಬ್ಬ ಉನ್ನತ ಅನುಭವಿ ಇರತಕ್ಕಂಥ ನಮ್ಮ ಪೊಲೀಸ್ ಅಧಿಕಾರಿ ಆಗಿರ್ತಕ್ಕಂಥ ಪೂರ್ಣಪ್ಪ ರೆಡ್ಡಿಯವರಿದ್ದಾರೆ, ಅವರ ಚಿಹ್ನೆ ಹೊಲಿಗೆ ಯಂತ್ರ ಈ 3 ಮತ ಕೊಟ್ಟು ನಮ್ಮೆಲ್ಲ ಗೆಜ್ಜನೆ ಮಾಡಬೇಕಂತ ಕೋರುತ್ತಾ ನಾನು ಡಾಕ್ಟರ್ ಡಿ ಕೆ ರಮೇಶ್ ಅಂತ SNR ಹಾಸ್ಪಿಟಲಲ್ಲಿ ಕಳೆದ 25 ವರ್ಷಗಳಿಂದ ಈ ಜನರಿಗೆ ಸ್ಪಂದಿಸಿ ನಾನು ಯಾವುದೇ ಒಂದು ಸಮಸ್ಯೆಗೆ ಕೊಡದೆ ಜನಗಳಿಗೆ ನಾನು ಸೇವೆ ಮಾಡಿದ್ದೇನೆ. ಕಳೆದ ಬಾರಿ ಅತ್ಯಂತ ಕಡಿಮೆ ಅಂತರದಲ್ಲಿ ಸೋತಿದ್ದೇನೆ, ಆದರೂ ದುತಿಗೆಡದೆ ನಾನು ಎಷ್ಟೇ ಕಷ್ಟದಲ್ಲಿದ್ದರೂ ನಾನು ಕೆಲಸ ಮಾಡ್ತಿದ್ದೇನೆ, ಕೆಲಸ ಬೇರೆ ಕಳ್ಕೊಂಡಿದ್ದೇನೆ. ಇಂತಹ ಸಂದರ್ಭದಲ್ಲಿ ನೀವು ದೀಪದಿಂದ ದೀಪ ಹಚ್ಚಿ ನಾವು ಬರೋ ಚುನಾವಣೆ. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಒಕ್ಕಲಿಗರ ಸಂಘ ಯಾವುದೇ ವ್ಯಕ್ತಿಗೆ ಸೀಮಿತವಾಗಿಲ್ಲ, ಯಾವ ಅಭ್ಯರ್ಥಿಗೂ ಮಾರಾಟವಾಗಿಲ್ಲ. ಸಮುದಾಯದ ಏಳಿಗೆಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತಹ ಸಮರ್ಥ ಅಭ್ಯರ್ಥಿಗಳಿಗೆ ಮತ ಕೊಡಿ ಅಂತ ಪ್ರಚಾರ ಮಾಡ್ತಿದ್ದೀವಿ ಹೊರತು ಬೇರೇನೂ ಅಲ್ಲ ಅಂತ ಒಕ್ಕಲಿಗರ ಯುವಸೇನೆಯ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ JS ವೆಂಕಟಸ್ವಾಮಿ ತಿಳಿಸಿದ್ದಾರೆ. ಶಿಡ್ಲಘಟ್ಟ ನಗರದ ವೇಣುಗೋಪಾಲಸ್ವಾಮಿ ದೇವಾಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದಿನಾಂಕ 12/12/2021 ಭಾನುವಾರದಂದು ನಡೆಯಲಿರುವ ರಾಜ್ಯ ಒಕ್ಕಲಿಗರ ಚುನಾವಣೆಯಲ್ಲಿ 12 ಜನ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು 65,000 ಹೆಚ್ಚು ಮತಗಳಿದ್ದು ಶಿಡ್ಲಘಟ್ಟ ತಾಲೂಕಿನಲ್ಲಿ 11,000 ಮತಗಳು ಇವೆ. ಸಮುದಾಯದ ಏಳಿಗೆಗೆ ಭ್ರಷ್ಟಾಚಾರ ರಹಿತವಾಗಿ ಸಮುದಾಯದ ಸಂಘವನ್ನು ಅಭಿವೃದ್ಧಿಗೊಳಿಸುವ 3 ಜನ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕೆಂದು ಕರೆ ನೀಡಿದರು. ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಯಾಕೆ ಸೂಪರ್ ಸೀಡ್ ಆಯಿತು? ಅಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರಗಳು ಏನು? ಸರ್ಜೆಪಾಳ್ಯದ 100 ಜಮೀನು ಹೊಡೆಯಲು ಹೋಗಿದ್ದು 30-40 ಬೇನಾಮಿಗೆ ಹೋಯಿತು. ಇದನ್ನ ಅಲ್ಲಿ ಪ್ರಶ್ನೆ ಮಾಡಿ ಹೋರಾಟ ಮಾಡಿ ಉಳಿಸಿಕೊಳ್ಳಲು ಜಾಗೃತಿ ಮೂಡಿಸಿ ನೇರವಾಗಿ ಹೋರಾಟ ಮಾಡುತ್ತಿದ್ದೇವೆ. ಸಮುದಾಯದ ಹಿತದೃಷ್ಟಿಗಾಗಿ ರಾಜ್ಯ ಒಕ್ಕಲಿಗರ ಸಂಘದ 1,000 crore ಆಸ್ತಿಯ ಮತ್ತು ಸಂಘದ ಉಳಿವಿಗಾಗಿ ದನಿ ಎತ್ತದೆ ಇಲ್ಲಿ ತಾಲೂಕು ಮಟ್ಟದಲ್ಲಿ ನಮ್ಮ ಬಗ್ಗೆ ವದಂತಿ ಹಬ್ಬಿಸುತ್ತಿದ್ದಾರೆ ಎಂದರು. Thank you.
ಈ ಸಂದರ್ಭದಲ್ಲಿ ತಾಲೂಕು ಉಪಾಧ್ಯಕ್ಷ ಬೈರಗಾನಹಳ್ಳಿ ಪ್ರಭು, ನಗರಾಧ್ಯಕ್ಷ ಪುರುಷೋತ್ತಮ್, ಸದಸ್ಯ ಶ್ರೀಗಳ್ಳಿ ಚಂದ್ರು ಇನ್ನಿತರರು ಹಾಜರಿದ್ದರು. ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ವಿಧಾನ ಪರಿಷತ್ ಚುನಾವಣಾ ದಿನಾಂಕ ನಿಗದಿಯಾದ ಆರಂಭದಿಂದಲೂ ಏಕಶಿಲಾ ಮಧುಗಿರಿ ನಗರಿಯಲ್ಲಿ ಮೂರು ಪಕ್ಷಗಳ ಅಭ್ಯರ್ಥಿಗಳು ಭಾರೀ ಹುಮ್ಮಸ್ಸಿನಿಂದ ಪ್ರಚಾರ, ಮತದಾರರ ಭೇಟಿ, ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗ್ತಾ ಇದ್ದು ಈ ಕುರಿತಾದಂಥ ಒಂದು ಸ್ಟೋರಿ ಇದೆ ನೋಡಿ. ಕಾಂಗ್ರೆಸ್ ಅಭ್ಯರ್ಥಿ ಆರ್ ರಾಜೇಂದ್ರ ಕಳೆದ ಬಾರಿ ಚುನಾವಣೆಯಲ್ಲಿ ಅಲ್ಪಮತಗಳ ಹಿನ್ನಡೆಯಾಗಿ ಸೋಲು ಕಂಡಿದ್ದರು. ಬಡವರಿಗೆ, ನಿರ್ಗತಿಕರಿಗೆ, ಸಂಕಷ್ಟಕ್ಕೆ ಸಿಲುಕಿದವರಿಗೆ ನೆರವು ನೀಡಿದ್ದು ತನ್ನ ತಂದೆ ಸಹಕಾರಿ ಕ್ಷೇತ್ರದ ಅನುಭವ ಹಾಗೂ ಶಾಸಕರಾಗಿದ್ದಾಗ ಮಾಡಿದ್ದ ಅಭಿವೃದ್ಧಿ ಕಾರ್ಯಗಳು ಇವರ ಗೆಲುವಿಗೆ ಸಹಕಾರಿಯಾಗಲಿದೆ. ಇನ್ನು ಹೋಬಳಿ ಮಟ್ಟದಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದು ಬಿಟ್ಟರೆ ಮಹಿಳಾ ಮತದಾರರಿಗೆ ಸಂಪರ್ಕಿಸಿಲ್ಲ ಎಂಬ ಮಾತುಗಳು ಕೇಳಿಬರುತ್ತಿದ್ದು ಇದರಿಂದ ಕೊಂಚ ಹಿನ್ನಡೆಯಾಗಬಹುದು ಹೀಗೆಂಬ ಲೆಕ್ಕಾಚಾರಗಳು ನಡೆಯುತ್ತಿವೆ. ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್, ಮಾಜಿ ಸಚಿವ ಟಿ ಬಿ ಜಯಚಂದ್ರ, ತುಮ್ಮಲ್ ನಿರ್ದೇಶಕ ಕೊಂಡವಾಡಿ ಚಂದ್ರಶೇಖರ್, ದಲಿತ ಮುಖಂಡ, ಹಿರಿಯ ರಾಜಕಾರಣಿ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಕೆಂಚರಾಮಯ್ಯ ಅಬ್ಬರ ಪ್ರಚಾರ ಮಾಡುತ್ತಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಲೋಕೇಶ್ ಕೂಡ ಕಾರ್ಪೊರೇಟರ್ ಆಗಿದ್ದು ಮೆಟ್ರೋ ಸಿಟಿಯಲ್ಲಿ ರಾಜಕೀಯದ ಅನುಭವವಿದೆ. ಇದರ ಜೊತೆಯಲ್ಲಿ ಬಿಜೆಪಿ ಪಕ್ಷದ ಸಹಕಾರ, ಆರ್ಎಸ್ಎಸ್ ತಂಡ ಪ್ರತಿ ಮತದಾರನ ಮನೆ ಮನೆಗೆ ಭೇಟಿ ನೀಡಿ ಮತಯಾಚನೆ ಮಾಡುತ್ತಿದ್ದು ಲೋಕೇಶ್ ಕೋಡರ ಕುಟುಂಬ ಮಧುಗಿರಿಯಲ್ಲಿ ಹೆಚ್ಚು ಮತಗಳನ್ನು ಪಡೆಯುವ ಉದ್ದೇಶದಿಂದ ಠಿಕಾಣಿ ಹೂಡಿದೆ. ಇನ್ನು ಮಧುಗಿರಿ ಮತ್ತು ಕೊರಟಗಿರಿಯಲ್ಲಿ ಮೂರನೇ ಸ್ಥಾನದಲ್ಲಿ ಬಿಜೆಪಿ ಪಕ್ಷವನ್ನು ಸಂಘಟಿಸುವ ಮೂಲಕ ಸಚಿವ ಜೆಸಿ ಮಾಧುಸ್ವಾಮಿ, ಶಾಸಕ ಚಿದಾನಂದ್ ಬಿರುಸಿನ ಪ್ರಚಾರ ಕೈಗೊಂಡಿದ್ದಾರೆ. ಶತಾಯಗತಾಯ ಮಧುಗಿರಿಯಿಂದಲೇ ಕಮಲ ಅಲಳಿಸುವ ಪಣತೊಟ್ಟಿದ್ದಾರೆ. ಇನ್ನು ಜೆಡಿಎಸ್ ಅಭ್ಯರ್ಥಿ ಅನಿಲ್ ಕುಮಾರ್ ಯುವ ಕೆಎಎಸ್ ಅಧಿಕಾರಿ. ಹಿರಿಯ ಹುದ್ದೆಗಳನ್ನು ಹೊಂದಿರುವ ಕುಟುಂಬ ಬಹುತೇಕ ರಾಜಕೀಯ ಸಂಪರ್ಕ ಹೊಂದಿದ್ದು ತುಮಕೂರು ಗ್ರಾಮಾಂತರ ಶಾಸಕ ಡಿಸಿ ಗೌರಿಶಂಕರ್, ಮಧುಗಿರಿ ಶಾಸಕ ಎಂವಿ ವೀರಭದ್ರಯ್ಯ ಒಂದು ಸುತ್ತಿನ ಹೋಬಳಿ ಮಟ್ಟದ ಸಭೆಗಳನ್ನು ಆಯೋಜಿಸಿ ಪ್ರಚಾರ ಮಾಡಿದ್ದಾರೆ. ಇದರ ಜೊತೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಸೋಲಿನ ಸೇಡಿ ತರಿಸಿಕೊಳ್ಳಬೇಕೆಂಬ ಚಾಣಾಕ್ಷತನ ನಡೆಯುತ್ತಿದೆ. ತೆರೆಮರೆಯಲ್ಲಿ ಜೆಡಿಎಸ್ ಮತಗಳನ್ನು ಬಿಜೆಪಿ ಸೆಳೆಯುತ್ತಿದ್ದು ಜೆಡಿಎಸ್ ಪಕ್ಷಕ್ಕೆ ಒಕ್ಕಲಿಗ ಸಮುದಾಯದ ಮತಗಳು ಮೂರು ಪಕ್ಷಗಳು ವಿಭಜನೆಯಾಗುವ ಸಂಭವವಿದೆ. ಎರಡು ರಾಷ್ಟ್ರೀಯ ಪಕ್ಷಗಳು, ಒಂದು ಪ್ರಾದೇಶಿಕ ಪಕ್ಷದ ಅಭ್ಯರ್ಥಿಗಳ ನಡುವೆ ಪೈಪೋಟಿ ಇದ್ದು ಇತ್ತೀಚೆಗೆ ಮಾಜಿ ಪ್ರಧಾನಿ ದೇವೇಗೌಡರು ಹಾಲಿ ಪ್ರಧಾನಿ ಮೋದಿ ಭೇಟಿ ಮಾಡಿದ್ದು ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿವೆ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಆರ್ ರಾಜೇಂದ್ರ ಗೆಲ್ಲುವ ವಾತಾವರಣ ನಿರ್ಮಾಣವಾಗಿದೆ. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ನೋಡ್ತಾರೆ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.